ಮೆಂತ್ಯ ನಾಟಿ ಮೆಂತ್ಯ ಹೇಳಿ ಮೆಂತ್ಯ ಹೇಳಿ ಮೆಂತ್ಯ ಹೇಳಿ ಮೆಂತ್ಯ ಅಲ್ಲ ಮೇಡಮ್ ಮೆಂತ್ಯ ಸೊಪ್ಪು ಅಕ್ಕ ಸೊಪ್ಪಿಡ್ವಾ ವ್ಯಾಪಾರಸ್ಥಕ್ಕೆ ಮೇನ್ ಬೇಕಾದ್ರೆ ಮಾತು ಕರಿ ಕಣ ಒಂದೇನು ಒಂದು ಹೆಂಡತಿ ಇಬ್ರು ಹೇಳ್ತಿರಿಲ್ಲ ಅವ್ರು 100 ರೂಪಾಯಿ ಕೊಡಕ್ಕೆ ಬಂದ್ರು ಅವ್ರು ಬಾಡಿಗಾರ್ಡು 500 ರೂಪಾಯಿ ಕೊಟ್ರು ಕೊತ್ತಿರ ಸೊಪ್ಪ 50 ರೂಪಾಯಿ ಇರ್ತದೆ ನಮ್ಮ ಹತ್ರ ಬರೀ 30, 20, 25 ಹತ್ತು ರೂಪಾಯಿಗೂ ಕೊಡ್ತೀವಿ ಪಿ ಯು ಸಿ ಮಾಡಿದ್ದೀನಿ ನಾನು ಪಿ ಯು ಸಿ ಡ್ರೈವರಿಂಗ್ ಎಲ್ಲ ಬರುತ್ತೆ ಆದ್ರೆ ನಮ್ಮ ಕಸ್ಪ್ ಇದೇ ಆಗ್ಬಿಟ್ಟಿದ್ರಿಂದ ಜಾಸ್ತಿ ತುಂಬಾ ಫ್ರೆಶ್ ಆಗ್ತಾರೆ ಅಲ್ಲೇ ತೋರುತ್ತಾರೆ ಅಲ್ಲೇ ಮಾಡ್ತಾರೆ ಗಿಚ್ಚಿಗಿಲಿ ಸ್ವಂತ ನಿಜ ಕೊಡಬೇಕು ದೇಶ ಸುತ್ತಲೂ ಸ್ವತಂತ್ರವಾಗಬೇಕು ಏನಾಗಲಿ ಮುಂದೆ ಸಾಗು ನೀ ಚೆನ್ನಾಗ ತಗೊಂಡ್ರಕ್ಕ ನಿಂಬೆಹಣ್ಣು ಇದೆ ಸೌತೆಕಾಯಿ ಇದೆ ಜೋಳ ಇದೆ ಪೀಟ್ಕಾನ್ ಇದೆ ಮೆಂತ್ಯ ಸೊಪ್ಪಿದೆ ಕೊತ್ತಂಬರಿ ಸೊಪ್ಪಿದೆ ನಂತೂ ಅದೇ ತರಕಾರಿ ಸೊಪ್ಪು ಎಲ್ಲ ಇದು ಮಾಡ್ತೀವಿ ನಮಗೂ ಬೇರೆ ಕಡೆ ಇವಾಗ ಮಾಡ್ಕೊಳ್ಳೋದು ಅಂದರೆ ಆಗಲ್ಲ ನಾವು ಸುಮಾರು ಒಂದು 15 ವರ್ಷದಿಂದ ಇಲ್ಲೇ ವ್ಯಾಪಾರ ಮಾಡ್ತೀವಿ ನಾವು ಸ್ಕೂಲ್ ಲೆವೆಲ್ಗೆ ಹೋಗೋಕ್ಕಿಂತಲೇ ಇಲ್ಲೇ ವ್ಯಾಪಾರ ಮಾಡ್ತೀವಿ ಇದೇ ಸಿಗ್ನಲ್ ಇದೆ ಇದೇ ಸಿಗ್ನಲ್ ಆಗ ಇನ್ನೂ ಈ ಫ್ಲೈಓವರ್ ಆಗಿರಲ್ಲ ಅದ್ರ ಮುಂಚೆ ಇಂದ ಕರಕ್ಪುರದಿಂದ ಬಂದ್ ಇಲ್ಲಿ ಮಾಡ್ತಾರೆ ಅದು ವಾಸನ ಇಲ್ಲಿದ್ದೀರಾ ವಾಸನ ಇಲ್ಲ ಇರೋದು ಎಲ್ಲಿದ್ರಿ ನಾವು ಇಲ್ಲೇ ಜೆ ಪಿ ನಗರ ಬನಶಂಕರಿ ಎಲ್ಲ ಕಡೆ ಹಳ್ಳಿ ಕಡೆಯಿಂದ ತಂದು ನಮ್ಗೆ ಒಂದು 2 ರೂಪಾಯಿ 3 ರೂಪಾಯಿ ಲಾಭ ಸಿಗೋ ಅಂದರೆ ನಾವೊಂದು ಲಗೇಜ್ ಎಲ್ಲ ಕಲಿತೀವಿ ಅದರಲ್ಲಿ ಒಂದು 2 ರೂಪಾಯಿ 3 ರೂಪಾಯಿ ಸಿಗೋಂಗೆ ಇಟ್ಕೊಂಡು ವ್ಯಾಪಾರ ಮಾಡ್ತೀವಿ ಅದು ಚಿಕನ್ ಬೆಸ್ಟಲ್ಲೇ ಮಾಡ್ತೀವಿ ಏನು ಟೈಮಿಂಗ್ಗಳು ಬರ್ತೀರಿ ಇಲ್ಲಿ 10 ಗಂಟೆಯಿಂದನ ಸಿಗ್ನಲ್ ಮಾಮೂಲು ಸ್ಟಾರ್ಟ್ ಆಗೋದೆ ಇವಾಗ ಮಕ್ಕಳುಗಳು ಸ್ಕೂಲ್ಗೆ ಹೋಗೋದು ಕರ್ಕೊಂಬರಕ್ಕೆ ಹೋಗ್ತಾರೆ ಮತ್ತು ಆಫೀಸ್ಗಳು ಹೋಗ್ತಾರೆ ಕೆಲವರು ಮನೆ ಕಡೆಗೆ ಬರ್ತಾರೆ ಆಫೀಸ್ ಮುಖ ಆ ಟೈಮ್ಗಳಲ್ಲಿ ಮನೆಗೆ ಹೋಗೋದು ಸ್ಕೂಲ್ ಮಕ್ಕಳಿಂದ ಕರ್ಕೊಂಡು ಹೋಗಿ ಮನೆಗೆ ಹೋಗೋರು ತೊಗೊಂಡೋಗ್ತಾರೆ ಇಲ್ಲ ಕೆಲವರು ಹೊರಗಡೆಯಿಂದನೂ ತೊಗೊಂಡೋಗ್ತಾರೆ ಹೊರಗಡೆಯಿಂದ ಬರೋರು ಏನೋ ಆಕರ್ಷಣೆ ಚೆನ್ನಾಗಿರೋ ಸ್ವಲ್ಪ ಚೆನ್ನಾಗಿದೆ ತೊಗೊಂಡೋಗ್ತಾರೆ ಇಷ್ಟ ಆಗಿ ಆ ಥರ ಇದು ಮಾಡ್ತಾರೆ ಮಾಡ್ತಾರೆ ಓಕೆ ಎಷ್ಟು ಜನ ಇದ್ದೀರಿ ಇಲ್ಲಿ ವ್ಯಾಪಾರ ಮಾಡೋದು ಒಂದು 5 ಜನ ವ್ಯಾಪಾರ ಮಾಡ್ತಾರೆ 5-6 ಜನ 5-6 ಜನ ಎಲ್ಲ ಒಂದೇ ಊರವರ ಎಲ್ಲ ಒಂದೇ ಊರವರ ಅಂದರೆ ಒಬ್ಬರು ಒಂದೇ ಎಷ್ಟು ತಾಲೂಕವರು ಬೇರೆ ಬೇರೆ ಊರಿದ್ದಾರೆ ಒಬ್ಬರು ಕನಕಪುರದವ್ರು ಇಬ್ಬರು ಇದ್ದಾರೆ ನಾವು ಯಾವ್ದಾರು ಇವ್ರು ನಮ್ಮ ನಾದಿ ನನ್ನ ತಮ್ಮ ಮತ್ತು ನಾವಿದ್ದೀವಿ ಇನ್ನೊಬ್ರು ಕಾಡಶಿವನಹಳ್ಳಿ ಹೇಳ್ತಾರೆ ಹಂಗೆ ಕಾಡಶಿವನಹಳ್ಳಿ ಕಾಡಶಿವನಹಳ್ಳಿ ಎಕ್ಕುಳಿ ಕಾಡಶಿವನಹಳ್ಳಿ ಹಾಂ ಎಕ್ಕುಳಿ ಓಹೋ ಓಕೆ ತೋರಿಸಿ ಏನೇನು ಐತಿ ಅಂತ ವ್ಯಾಪಾರ ನೋಡ್ತೀವಿ ನಿಂಬೆಹಣ್ಣು ಇದೆ ಸೌತೆಕಾಯಿ ಇದೆ ಜೋಳ ಇದೆ ಓಕೆ ಸ್ವೀಟ್ಕಾರ್ನ್ ಇದೆ ಮೆಂತ್ಯ ಸೊಪ್ಪಿದೆ ಕೊತ್ತಂಬರಿ ಸೊಪ್ಪಿದೆ ಮತ್ತು ಇನ್ನೂ ಐಟಮ್ ಹಾಕ್ತೀವಿ ಬೆಲೆ ಇವಾಗೆಲ್ಲ ಬೆಲೆ ಇರೋದ್ರಿಂದ ಯಾವ ಬೆಲೆ ಕಮ್ಮಿ ಇರುತ್ತೋ ಅವ್ರು ಮಾತ್ರ ಇವಾಗ ಮಾಡ್ತೀವಿ ಹಾಕ್ತೀರಿ ಹಾಕ್ತೀವಿ ಹಾಂ ಬೆಲೆ ಜಾಸ್ತಿ ಇದನ್ನ ಹಾಕಲ್ಲ ಯಾಕಂದ್ರೆ ನಮಗೂ ಒಂದು 2 ರೂಪಾಯಿ 3 ರೂಪಾಯಿ ಸಿಕ್ಕಿದ್ರೆ ನಮಗೆ ಒಂದು ಕಟ್ ಇವಾಗ ಒಂದು ಕಟ್ಗೆ ಒಂದು 2 ರೂಪಾಯಿ ಸಿಕ್ಕಿದ್ರೆ ಒಂದು 100 ಕಟ್ ಮಾಡಿದ್ರೆ ಒಂದು 500 ರೂಪಾಯಿ ಸಿಗುತ್ತೆ ಲೆಮ್ಸ ಯಾರ್ಯಾರು ಕೂಲಿಗೆ ಹೋದ್ರೆ ಒಂದು 600 ರೂಪಾಯಿ ಕೊಡ್ತಾರೆ ಅವ್ರ ಹತ್ರ ಬೈಸ್ಕೊಂಡು ಕೆಲಸ ಮಾಡ್ಕೊಂಡು ಇದು ಮಾಡೋ ಬದಲು ಸ್ವಂತವಾಗಿ ಒಂದಿನ ಮಾಡಿದ್ರೆ ಒಂದೊಂದು ದಿನ ರಜಾ ಹಾಕೊಂಬೋದಿದ್ದು ಅವ್ರು ರಜಾ ಕೊಡಲ್ಲ ಇದ್ರಲ್ಲ 500 ರೂಪಾಯಿ ಸಿಕ್ಕಿದ್ರೆ ಖುಷಿಯಾಗಿ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಸ್ವಂತ ಅಂತ ಹಾಂ ಬೆಟರು ಯಾಕಂದ್ರೆ ಕೈ ಕಸ್ಕೋದು ನಮ್ಮ ಆಲ್ಮೋಸ್ಟ್ ಕುಲಬಾದವರೆಲ್ಲ ವ್ಯಾಪಾರನೇ ಮಾಡೋದು ಅದನ್ನ ನಾವು ವ್ಯಾಪಾರಕ್ಕೆ ಬಂದ್ಬಿಟ್ಟು ವ್ಯಾಪಾರಕ್ಕೆ ಬಂದ್ವಿ ವ್ಯಾಪಾರಕ್ಕೆ ಬಂದ್ವಿ ನೀವು ಒಳ್ಳೆ ವ್ಯಾಪಾರಸ್ಥರು ಚೆನ್ನಾಗಿ ಮಾತಾಡ್ತೀರ ನೀವು ವ್ಯಾಪಾರಸ್ಥ ಮೇನ್ ಬೇಕಾದ್ರೆ ಮಾತು ಕರೀತಾರ ಅಲ್ಲ ಮಾತಿದ್ರೇ ವ್ಯಾಪಾರ ಮಾಡಕ್ಕ ಮಾತಿಲ್ಲ ಅಂದ್ರೆ ವ್ಯಾಪಾರ ಮಾಡಕ್ಕ ಅದರಿಂದ ಓಕೆ 600-700 ಒಂದೊಂದು ದಿನ 1000 ರೂಪಾಯಿ ರೀಚ್ ಆಯ್ತು ಹಂಗೆ ಹೆಂಗೆ ವ್ಯಾಪಾರ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಮಳೆ ಬರ್ತದೆ ಏನು ಮಾಡ್ತೀವಿ ಮಳೆ ಬಂದರೆ ಒಂದು ಸ್ವಲ್ಪ ಮುಚ್ಚಿಕ್ತೀವಿ 10 ಗಂಟೆ ಮಾಡ್ತೀವಿ ಹತ್ತು ಗಂಟೆ ಮಾಡ್ತೀವಿ ಮಳೆ ಬಂದರೆ ಕೊಡ್ತಾ ಇಲ್ಲ ಇಲ್ಲ ಮೇಡಮ್ ಎಲ್ಲ ಸೇಫ್ಟಿ ಇದೆ ಟಾರ್ಪಲ್ಗಳಿದೆ ಮುಚ್ಕೊತೀವಿ ಚೀಲಗಳಿವೆ ಹಾಕ್ಕೊಂಡು ಆರಾಮಾಗಿ ಮಾಡ್ತೀವಿ ನೀವು ಎಲ್ಲಿರ್ತೀರಾ ಮಳೆ ಬಂದರೆ ನಾವು ಬಂದರೆ ಇಲ್ಲಿ ಫ್ಲೇವರ್ ಕೆಳಗಡೆ ಇರ್ತೀವಿ ಇಲ್ಲಿ ಫ್ಲೇವರ್ ಕಡೆನೋ ಇಲ್ಲ ಅಂಗಡಿ ಹತ್ರನೋ ಇಲ್ಲಿ ಬಂಕ್ ಹತ್ರನೋ ಹೋಗ್ತೀವಿ ಆರಾಮಾಗಿ ಈ ಪೊಲೀಸರು ಸರ್ ಔಟ್ ಸೈಡ್ ಇಲ್ಲ ಪ್ರಾಬ್ಲಮ್ ಅಲ್ಲ ಏನಿಲ್ಲ ಪಾಪ ಪೊಲೀಸರು ಬೇರೆಯವರೆಲ್ಲ ತುಂಬ ಹೆಲ್ಪ್ ಮಾಡ್ತಾರೆ ಸರ್ ತೊಂದರೆ ಅದರೆಲ್ಲ ಬೇರೆ ಕಡೆಯಿಂದ ತೊಂದರೆ ಎಲ್ಲ ಏನಿಲ್ಲ ಸರ್ ಇಲ್ಲ ಅಂತ ಮಾಮೂಲಿ ಹೊರಗಡೆ ಹೋಯ್ತು ಅಂತ ಅಂದರೆ 500-600 ರೂಪಾಯಿ ಕೊಡ್ತಾರೆ ಅಷ್ಟೇ ಕೂಲಿ ಇಲ್ಲಿ ಮಾಡೋದು ಒಂದಿನ ರಜಾ ಹಾಕ್ಬೋದು ಒಂದಿನ ಮನೇಲಿ ಇರ್ಬೋದು ಯಾರೇನು ಕೇಳೋದಿಲ್ಲ ನಮ್ಮ ಸ್ವಂತ ದುಡ್ಮೆ ಅಲ್ವಾ ಸರ್ ಇದು ಒಂಥರ ನಾವು ಬೆಳಗ್ಗೆ 10 ಗಂಟೆಗೆ ಎದ್ದು ವ್ಯಾಪಾರಕ್ಕೆ ಬಂದ್ರೂ ಯಾರು ಕೇಳಬಾರ್ದು 500 ರೂಪಾಯಿ ದುಡಿದ್ರೆ ಯಾರು ಕೇಳಬಾರ್ದು ನಮ್ಮನ್ನ 1000 ರೂಪಾಯಿ ದುಡಿದ್ರೆ ಯಾರು ಕೇಳಬಾರ್ದು ನಮ್ಮ ಸ್ವಂತ ದುಡ್ಮೆ ಅಲ್ವಾ ಸರ್ ಬೇರೆಯವ್ರ ಹತ್ರ ಒಂದಿನ ರಜಾ ಬೇಕಂತ ಅಂದ್ರೂ ಒಂದು ವಾರ ಪರ್ಮಿಷನ್ ಒಂದು ವಾರದಿಂದ ನಾವು ರಿಕ್ವೆಸ್ಟ್ ಮಾಡ್ಕೋಬೇಕು ಇಲ್ಲಿ ನಮ್ಮ ಸ್ವಂತ ದುಡ್ಮೆ ಅಲ್ವಾ ಸರ್ ಹಂಗಾಗಿ ನಮಗೆ ನಮ್ಮ ಸ್ವಂತ ದುಡಿಮೆ ಮೇಲೆ ನಮಗೆ ತುಂಬ ಹೆಮ್ಮೆ ಇದೆ ಸರ್ ಬಟ್ ರಿಸ್ಕ್ ಅಲ್ವಾ ಕೆಲಸಕ್ಕೆ ಹೋದ್ರೆ ಹೆಂಗೊಂದು ಫಿಕ್ಸ್ ಬರ್ತದೆ ಈ ತರಬೇಕು ಮಾರೋದು ಒಂದಿನ ವ್ಯಾಪಾರ ಆಗುತ್ತೆ ಒಂದಿನ ಆಗಲ್ಲ ಸರ್ ಏನು ರಿಸ್ಕ್ ಏನಿಲ್ಲ ಸರ್ ನಮಗೆ ನಮ್ಗೆ ಅಭ್ಯಾಸ ಇನ್ನೇನೋ ನಾವು ಒಂದು ನಾವು ಬಂದಿರೋ ಒಂದು 7-8 ವರ್ಷದಿಂದ ಮಾಡ್ತಾ ಇದ್ದೀವಿ ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ ಇದು ನಮಗೆ ರಿಸ್ಕು ಪಸ್ಕು ಏನು ಅನ್ಸೋದೇ ಇಲ್ಲ ನಮಗೆ ಬೇಕಾದ್ರೆ ಒಂದು ಮಧ್ಯಾಹ್ನ 1 ಗಂಟೆಗೆ ಬಂದು ಸ್ಟಾರ್ಟ್ ಮಾಡಿದ್ರು ಯಾರು ಕೇಳೋದಿಲ್ಲ ಬೆಳಿಗ್ಗೆ 6 ಗಂಟೆಗೆ ಬಂದು ಸ್ಟಾರ್ಟ್ ಮಾಡಿದ್ರು ಯಾರು ಕೇಳೋದಿಲ್ಲ ಅದೇ ನೀವು ನೈಟ್ 10 ಗಂಟೆವರೆಗೂ ವ್ಯಾಪಾರ ಮಾಡಿರಿ ಯಾರು ಏನು ಕೇಳೋದಿಲ್ಲ ನೀವೇ ಬಸ್ ನಮಗೆ ನಾವೇ ಬಸ್ ಸರ್ ಚಿಕ್ಕದಿಂದನೇ ಅಲ್ವಾ ಸರ್ ದೊಡ್ಡದು ನಮ್ಗೆ ಹೆಮ್ಮೆ ನಮಗೆ ಖುಷಿ ಇದೆ ಸರ್ ನಾವು ಮಾಡ್ತಾ ಇದೀವಿ ಅಂದ್ಬಿಟ್ಟು ನಮಗೊಂದು ಏನೋ ಒಂಥರ ಧೈರ್ಯ ಇದೆ ಅಷ್ಟೇ ನಿನ್ನೆ ಹೊರಗಡೆ ಹೋಗಿ ಮಾಡೋದ್ಕೂ ನಮ್ಮ ಸ್ವಂತ ದುಡ್ಮೆ ಮಾಡೋದಕ್ಕೂ ತುಂಬ ಅಜಾಗದ ಅಂತರ ವ್ಯತ್ಯಾಸ ಇದೆ ಇಲ್ಲಿ 500 ರೂಪಾಯಿ ಬಂದರೂ ನಮ್ದೇನೆ 1000 ರೂಪಾಯಿ ಬಂದರೂ ನಮ್ದೇ ಲಾಸ್ ಆದರೂ ನಮ್ದೇ ಅಧಿಕ ಬಂದರೂ ನಮ್ದೇ ನಿನ್ನೆ ಹೊರಗಡೆ ಹೋಗಿ ಕೆಲಸ ಮಾಡ್ತಾನೆ ಫಿಕ್ಸೆಡ್ ಸ್ಯಾಲ್ರಿ ಸರ್ ಫಿಕ್ಸೆಡ್ ಸ್ಯಾಲ್ರಿ ಒಂದಿನ ರಜಾ ಹಾಕಿದ್ರೂ ಪ್ರಾಬ್ಲಮ್ಮೇ ಒಂದು ವಾರ ಎಲ್ಲರ ಎಮರ್ಜೆನ್ಸಿ ಹೋಗಬೇಕಾಗಿರುತ್ತೆ ಒಂದು ವಾರ ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ಬೇಡ ಹೋಗಪ್ಪ ಅಂತ ಅಂದ್ಬಿಡ್ತಾರೆ ಏನು ಸರ್ ಮಾಡೋಕ್ಕಾಗುತ್ತೆ ಅವಾಗ
ಇಲ್ಲ ಒಂದು ವಾರ ಬಂದಿಲ್ಲ ಅಂದ್ರೆ ಯಾರೇನು ಕೇಳೋದಿಲ್ಲ ನಮ್ಮನ್ನ. ಸರ್ ನಮ್ದೊಂದು ಒಂದು 600 700 800 ಅಂತಾರೆ ಸರ್. ಅಣ್ಣವ್ರಿಗೇನು ಸರ್ 5000 ಅಣ್ಣ ಅಂತಾರೆ 10000 ಅಣ್ಣ ಅಂತಾರೆ ಸರ್. 5000 ಸರ್ ದಿನಕ್ಕೆ 5000 ರೂಪಾಯಿ ಅಂತ ಅಂದ್ರೆ ಸರ್ ದಿನಕ್ಕೆ 5000 ರೂಪಾಯಿ ಅಂತಾನೆ ಸರ್. ತಿಂಗಳಿಗೆ ಎಷ್ಟಾಯ್ತು ಸರ್? 1.5 ಲಕ್ಷ ಸರ್. 1.5 ಲಕ್ಷ ನಾವೇ ನೆನೆಯಿರಿ ನಾವೇ ನೆನೆ. ವರ್ಷಕ್ಕೆ ಎಷ್ಟಾಯ್ತು ಸರ್? ನಾ ಟೈಮ್ ದೊಡ್ಡದಿ ಮನೆ ಬಾಡಿಗೆ ಕಟ್ಟಕ್ಕೆ ಆಗೋದಿಲ್ಲ. ಅಡಿಗೆ ಹೋಗಿ ಆ ಪ್ರೈಸು ತಿನ್ಕೊಂಡು ಬಿಸ್ನೆಸ್ ನೋಡಿ. ಮಳೆ ಬಂದ್ಬಿಡ್ತಾ ಅಂದ್ರೆ ಎಲ್ಲ ಕಟ್ಟಿಕೊಂಡು ಮನೆಗೆ ಹೋಯ್ತಾ ಇರ್ಬೇಕು. ಮಳೆ ಬಂದ್ರೆ ಇಲ್ಲ ಸರ್. ನಾನು ಹೇಳಿಲ್ವಾ ನಮ್ಮ ಅಣ್ಣವ್ರು ಹೇಳ್ದಂಗೆ ನೈಟ್ 10 ಗಂಟೆ ಆದ್ರೂ ಮಾರ್ಬಿಟ್ಟು ಯಾರು ಇಲ್ಲಿ ಎತ್ಕೊಳ್ಳೋರು ಇತ್ತು ಅಂದ್ರೆ ಏನು ಕಳ್ತಾನ ಗಿಲ್ತಾನ ಏನು ಮಾಡಲ್ಲ. ಅಪ್ಪಿ ತಪ್ಪಿ ಹೋದ್ರೆ ಒಂದ್ ಮೂಟೆ ಎರಡು ಮೂಟೆ ಎತ್ಕೊಂಡು ಹೋಗ್ತಾರೆ. ಮಡ್ಕೊಳ್ಳಿ ಅವ್ರು ಅಷ್ಟೇ, ಏನಿಲ್ಲ. ಇಲ್ಲ ಅವಾಗೆಲ್ಲ ಯಾವ ಕಳ್ತಾನ ಆಯ್ತಾರಲ್ಲ, ಇವಾಗ ಯಾರೋ ಒಂದ್ ಸ್ವಲ್ಪ ಚೆನ್ನಾಗಿದೆ ನೋಡ್ಕೊಂಡಿರ್ರೆ ಯಾರೋ ಕೊಡೋರು ಕಳ್ತಾನ ಮಾಡೋರು ಕುಡಿಯ ಗಿಡ ಕಾಸಿಲ್ಲ ಅಂದ್ರೆ ಎತ್ಕೊಂಡು ಹೋಗ್ತಾರೆ ಅಷ್ಟೇ. ಎಣ್ಣೆ ಗೆಣ್ಣೆ ಕಾಸಿಲ್ಲ ಅಂದ್ರೆ ಎತ್ಕೊಂಡು ಹೋಗ್ತಾರೆ. ನಾವು ಏನು ಕೇಳಲ್ಲ, ಈಗ ಒಂದಿನ ಎತ್ಕೊಂತಾರೆ ಇನ್ನೊಂದು ದಿನ ಸಿಗಾಕೊಂಡ್ರೆ ಕೇಳೋಣ ಅಂದ್ಬಿಟ್ಟು ಬಿಟ್ಬಿಡ್ತೀವಿ ಅಷ್ಟೇ. ಹೇಳಿ ನಿಮ್ಮ ಹೆಸರು ಹೇಳಿ. ಗುರುರಾಜ್. ಗುರುರಾಜ್ ನಿಮ್ಮ ಕಷ್ಟ ಸುಖ ಹೇಳಿ. ಕಷ್ಟ ಸುಖ ನಿರ್ಣಯ ಮಾಡೋದು ವ್ಯಾಪಾರ ಮಾಡ್ತೀವಿ. ಬೀದಿ ಮೇಲೆ ಆಗಲ್ತು ಇಲ್ಲೇ 13 ವರ್ಷ ಆಯ್ತು ಸರ್ವಿಸು. ಇಲ್ಲೇ ಎಲ್ಲ ವ್ಯಾಪಾರಗಳು ಮಾಡ್ತೀವಿ, ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಿಮ್ಮ ಮಕ್ಕಳು ಬರಿ? ಒಂದೇ ಹೆಣ್ಣು ಮಗು, 2.5 ವರ್ಷ. ಒಂದೇ ಹೆಣ್ಣು ಒಂದೇ ಹೆಂಡತಿ, ಇಬ್ರು ಹೇಳ್ತಿರಲಿಲ್ಲ. ಒಳ್ಳೊಳ್ಳೆ ಫಿಲ್ಮ್ ಆಡ್ರುಗಳು ಸಿಗ್ತಾರೆ, ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ನೆನೆ 6 ವರ್ಷಕ್ಕೋಸ್ ಜೋಳ ತಗೊಂಡ್ರು, 500 ರೂಪಾಯಿ ದುಡ್ಡು ಕೊಟ್ರು. ನೆನೆ ಅವರೇ ಕರೆದ್ಬಿಟ್ಟು ಜೋಳ ಕೇಳಿದ್ರು, ಅವ್ರು 100 ರೂಪಾಯಿ ಕೊಡಕ್ಕೆ ಬಂದ್ರು, ಅವ್ರು ಬಾಡಿಗಾರ್ಡು. 500 ರೂಪಾಯಿ ಕೊಟ್ರು, 500 ರೂಪಾಯಿ ಕೊಟ್ರು. ನನಗೆ ತುಂಬ ಖುಷಿ ಆಗಿದೆ. ಯಾವ್ರು ಅಂದರು ಕನಕಪುರ ದೇವ ಕನಕಪುರ ನಾವು ನಿಮ್ಗೆ ಓಟ ಗೆಲ್ಸಿ ಹಂಗೆ ಅಂದ್ರೆ ಖುಷಿ ಪಟ್ರು. ಆಯ್ತಪ್ಪ ನೆಕ್ಸ್ಟ್ ಗೆಲ್ಸಿ ಅಂತ ಅಂದ್ರು. ಆಮೇಲೆ ಖುಷಿಯಾಗಿ ಮಾಮೂಲಿ ಆರಾಮಾಗಿ ಹೋದ್ರು. ಒಳ್ಳೊಳ್ಳೆ ಫಿಲ್ಮ್ ಆ್ಯಕ್ಟರ್ಗಳು ಎಲ್ಲ ಸಿಗ್ತಾರೆ, ಹೀರೋಯಿನ್ಗಳು, ಒಳ್ಳೊಳ್ಳೆ ಆ್ಯಕ್ಟ್ರು, ಡೈರೆಕ್ಟ್ರು, ಪ್ರೊಡ್ಯೂಸರು, ಒಳ್ಳೊಳ್ಳೆ ಎಲ್ಲ ಕಲಾವಿದರುಗಳು ಸಿಗ್ತಾ ಇರ್ತಾರೆ. ಒಳ್ಳೆ ಕಾಮಿಡಿ ಆ್ಯಕ್ಟರ್ಗಳು ಎಲ್ಲ ಸಿಗ್ತಾರೆ. ಆರಾಮಾಗಿ ಮಾತಾಡ್ಕೊಳ್ಳೋದು, ಬೆಳಗ್ಗೆ ಆಟ ಆಡ್ಕೊ ಬರ್ತೀವಿ, ಆಟ ಆಡ್ಕೊ ಮಾಡ್ಕೊಂಡು ಆರಾಮಾಗಿ ಮನೆಗೆ ಹೋಗ್ತೀವಿ. ಏನು ರಿಸ್ಕ್ ಇಲ್ಲ ನಮಗೆ, ಅಂತಾರೆ. ಇನ್ನೊಂದ್ ಮಾಡಿದ್ರೆ ಇನ್ನೊಂದು ಅಂತಾರೆ. ಏನೇನೋ ಕಷ್ಟ ಕೆಲಸ ಮಾಡಲ್ಲ, ಸಂಪಾದನೆ ಮಾಡ್ತಾರೆ. ನಾವು ನಿಯತ್ತಾಗಿ ಸಂಪಾದನೆ ಮಾಡ್ತೀವಿ, ನಿಯತ್ತಾಗಿ ಸಂಪಾದನೆ ಮಾಡ್ತಿದೀವಿ. ಅವಮಾನ ಇಲ್ಲ ಸರ್, ನಿಜವಾಲ ಅವಮಾನ ಇಲ್ಲ. ಇಲ್ಲಿ ನಾನು ಪಿ ಯು ಸಿ ಮಾಡಿದ್ದೀನಿ. ನಾನು ಪಿ ಯು ಸಿ ಡ್ರೈವರಿಂಗ್ ಎಲ್ಲ ಬರುತ್ತೆ, ಆದ್ರೆ ನಮ್ಮ ಕಸ್ಪ್ ಇದೇ ಆಗ್ಬಿಟ್ಟಿದ್ರಿಂದ ಇದೇ ಜಾಸ್ತಿ. ನಾನು ಹೆವಿ ಡ್ರೈವರ್, ಎಲ್ಲ ಗಾಡಿನೂ ಓಡ್ತೀನಿ, ಎಲ್ಲ ಇದೆಲ್ಲ ಮಾಡ್ತೀನಿ. ಆದ್ರೆ ಇದೇ ಅನುಭವಾಗಿಂದ ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತಿದೀವಿ ಅಷ್ಟೇ. ಇನ್ನೇನು ಬೇಜಾರ ಇದರಲ್ಲಿ ನಾಚಿಕೆ ಗೀಚಿಕೆ ಏನೂ ಇಲ್ಲ. ಖುಷಿ ಏನೇ ಮಾಡಿದ್ರು ಖುಷಿಯಿಂದ ಮಾಡ್ಬೇಕಣ ಅಷ್ಟೇ. ಕುಚ್ಚೆ ಕುಡಿದು ಸಂತೆಯಿಂದ ಕುಚ್ಚೆ ನಿಜೇನು ಕುಡಿಬೇಕು. ದೇಶ ಹೊಸತ್ರು ಸ್ವತಂತ್ರವಾಗಬೇಕು. ನಿಮ್ಮ ಮಿಸಸ್ ಎಲ್ಲ ಬಂತಕ್ಕಂಥ ರೈಟ್ ಅಮ್ಮ. ಹೌದು, ಮಕ್ಕಳು ಎಲ್ಲ ನಾನೇ ಟೂ ವೀಲರ್ ತಗೊಳ್ಳಲ್ವೇ? ಅವು ಅಕ್ಕರೆ ಜಾಸ್ತಿ ಬರೋದು. ಹೌದು, ನೀವು ಕಮ್ಮಿ. ಸ್ನೇಹಿತರೆ ಒಟ್ಟು ಇದು ನಮ್ಮ ಕನಕಪುರ ತಾಲೂಕಿನ ಶ್ರಮಜೀವಿಗಳ ವ್ಯಾಪಾರಸ್ಥರ ಒಂದು ಉದ್ಯೋಗ ಇದು. ಎಷ್ಟೇ ಮಾಲು ಎಷ್ಟೇ ದೊಡ್ಡ ಹೈಫೈ ಬರಲಿ, ಆದರೆ ಇವರು ಮಾಡ್ತಿರೋಂಥ ಈ ಒಂದು ಸೇವೆ ಅಥವಾ ಈ ಒಂದು ವ್ಯಾಪಾರ ಇದೆಯಲ್ಲ, ಇದನ್ನು ಬೀಟ್ ಮಾಡೋಕೆ ನನ್ನ ಪ್ರಕಾರ ಯಾರಿಗೂ ಆಗಲ್ಲ. ಯಾಕಂದ್ರೆ ಅಲ್ಲೇ ಇಡ್ರೆ ಅಲ್ಲೇ ಬಹುಮಾನ ಅಂದಂಗೆ ತುಂಬ ಫ್ರೆಶ್ ಆಗಿ ತರ್ತಾರೆ, ಅಲ್ಲೇ ತೋರಿಸ್ತಾರೆ, ಅಲ್ಲೇ ಮಾಡ್ತಾರೆ. ಗಿಚ್ಚಿಗಿಲಿಗಿಲಿ ಮಾಡ್ತಾರೆ. ಯಾವ ಫ್ರಿಡ್ಜ್ ಇಲ್ಲ, ಯಾವ ಫ್ರೀಜರ್ ಇಲ್ಲ, ಫ್ರಿಡ್ಜ್ ಅಲ್ಲಿ ಇಕ್ಕಿದ್ದೆ ಅದು ಎಷ್ಟೋ ದಿನದ ಏನು ಕಥೆನೇ ಇಲ್ಲ. ಫ್ರೆಶ್ ಆಗಲ್ಲ ಪ್ರೆಸ್ಸು. ಬೇರೆ ಅಂಗಡಿಯಲ್ಲ ಫ್ರಿಡ್ಜು ಇಬ್ಬರೆಲ್ಲ ಮುಡ್ಕೊಂಡು ಒಂದಿನ ಐಟಮ್ 3 ದಿನ 4 ದಿನ ಅಡುಗೆ ಮಾಡ್ತಾರೆ. ನಾವು ಆ ಥರ ಅಲ್ಲ, ಫ್ರೆಶ್ ಆಗಿ ತಂದು ಫ್ರೆಶ್ ಆಗಿ ಮಾಡ್ತೀವಿ. ಮಾರ್ಕೆಟ್ಗಿಂತ 5 ರೂಪಾಯಿ ಕಮ್ಮಿ. ಕೊತ್ತಂಬರಿ ಸೊಪ್ಪು 50 ರೂಪಾಯಿ ಇದ್ದರೆ ನಮ್ಮ ಹತ್ರ ಬರೀ 30, 20, 15, 10 ರೂಪಾಯಿಗೂ ಕೊಡ್ತೀವಿ. ಇಲ್ಲಿಂದ ಕೆಂಗೇರಿ, ಉತ್ತರಳ್ಳಿ, ಚನ್ಚಂದ್ರ, ಆರ್ ಆರ್ ನಗರದವರೆಲ್ಲ ತಗೊಂಡೋಗ್ತಾರೆ ಇಲ್ಲಿಂದ ಸೊಪ್ಪು. ಆದ್ರೆ ಎಲ್ಲರೂ ಹೇಳೋದು ಚೆನ್ನಾಗಿದೆ ಸೊಪ್ಪು, ಐಟಮ್ ಚೆನ್ನಾಗಿದೆ, ನೀವು ಫ್ರೆಶ್ ಆಗಿ ಬರುತ್ತೆ ಸೊಪ್ಪು ಅಂತ ಹೇಳ್ತಾರೆ. ಸೊಪ್ಪೆ ಅಲ್ಲಿ, ಸೌತೆಕಾಯಲ್ಲಿ, ನಿಂಬೆಹಣ್ಣಲ್ಲಿ, ಇನ್ನು ಸ್ವೀಟ್ ಕಾರ್ನು, ಜೋಳ, ನಿಂಬೆಹಣ್ಣು, ಕ್ಯಾಪ್ಸಿಕಮ್ಮು ಎಲ್ಲಾನು ಹಾಕ್ತೀವಿ. ಎಲ್ಲ ಐಟಮು ಚೆನ್ನಾಗಿ ಫ್ರೆಶ್ ಆಗಿ ಕೊಡ್ತೀವಿ ನಾವು. ಇಲ್ಲಿ ಅಂಗಡಿ ಮಾಡ್ಬೇಕು ಅಂತ ಅನ್ಸಿಲ್ಲ ನಿಮ್ಗೆ? ಬಾಡಿಗೆ ಬೆಲೆ ಮೇಲೆ ಅವ್ರು ಹಾಕಿರೋ ಅಂಗಡಿ ಬಾಡಿಗೆ ಮತ್ತೆ ಲೈಟ್ ಬಿಲ್ಲು, ಅವ್ರ ಲೇಬರ್ ಚಾರ್ಜಿಂಗ್ ಎಲ್ಲ ಸೇರ್ಸ್ ಹಾಕ್ತಾರೆ. ಕರೆಂಟ್ ಬಿಲ್ ಕಟ್ಟೋಂಗಿಲ್ಲ, ನೀರ್ ಬಿಲ್ ಕಟ್ಟೋಂಗಿಲ್ಲ, ಬಾಡಿಗೆ, ರೆಂಟಲ್, ಎಲೆಕ್ಟ್ರಿಕ್ ಬಿಲ್ಲು ಮತ್ತೆ ಲೇಬರ್ ಚಾರ್ಜಸ್. ಅವ್ರು ಇರೋ ಹತ್ರ ಕೆಲಸ ಇರೋರು ಲೇಬರ್ ಚಾರ್ಜಸ್ ಎಲ್ಲ ಹಾಕ್ತಾರೆ, ನಾವು ಹಾಕಲ್ಲ. ನಮ್ ಲೇಬರ್ ಚಾರ್ಜಸ್ ಸಾಕು ನಮ್ಗೆ ಅಷ್ಟೇ. ಸಾಕು, ಸೂಪರ್, ಸಾಕಲ್ರ ಅಷ್ಟೇ. ಕಲಾಮಾಧ್ಯಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡೋಣ, ಸುರಿಯೋ ಮಳೆ ನೋಡಿ. ನೀವು ನೋಡ್ತಾ ಇದೀರ ಮಳೆ ಬರ್ತಾ ಇದೆ ಸ್ನೇಹಿತರೆ. ಸುರಿಯೋ ಮಳೆ, ಉರಿ ಬಿಸಿಲು, ಚಳಿ, ಏನ್ ಬೇಕಾದ್ರೂ ಇರಲಿ ಅವರು ತಮ್ಮ ತುತ್ತಿನ ಚೀಲ ತುಂಬಿಕೊಳ್ಳಕ್ಕೆ
ಮಳೆ ಬಿಸಿಲು ಗಾಳಿಯನ್ನು ಲಕ್ಷಿಸದೆ ಅವರು ಕೆಲಸ ಮಾಡ್ತಿರ್ತಾರೆ, ವ್ಯಾಪಾರ ಮಾಡ್ತಿರ್ತಾರೆ. ಸೊ ಈ ವ್ಯಾಪಾರ ನನಗೊಂಥರ ಸಿಂಬಾಲಿಕ್ ವ್ಯಾಪಾರ, ಜೀವನ ವ್ಯಾಪಾರ ಅಂತ ನನಗೆ ಅನಿಸ್ತಾ ಇದೆ. ಒಳ್ಳೇದಾಗಲಿ, ಇಂಥ ಶ್ರಮಜೀವಿಗಳು ಬದುಕು ಹಸನಾಗಲಿ. ದೇವೇಗೌಡ ಪೆಟ್ರೋಲ್ ಬಂಕ್ ಸರ್ಕಲ್ಗೆ ಬಂದರೆ ಇವ್ರು ಕಾಣಿಸ್ತಾರೆ. ಸೊ ಇವ್ರು ಮಾತಾಡಿಸಿ ಒಳ್ಳೇದಾಗಲಿ ಅಂತ ವಿಶ್ ಮಾಡಿ, ಸಾಧ್ಯ ಆದರೆ ವ್ಯಾಪಾರ ಕೂಡ ಮಾಡಿ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು.